ಸುದ್ದಿ ಐ ಪಿ ಎಲ್ ಫೈನಲ್ ಬಳಿಕ ಏನು ಸಿ ಎಸ್ ಕೆ ತಂಡ ಕೊನೆ ಎರಡು ಬಾಲಲ್ಲಿ ಹತ್ತು ರನ್ ಬೇಕಿತ್ತು ರವೀಂದ್ರ ಜಡೇಜಾ ಒಂದು ಸಿಕ್ಸರ್ ಒಂದು ಬೌಂಡ್ರಿ ರೋಚಕ ಕ್ಷಣ ಎಷ್ಟೋ ಕಡೆ ಧೋನಿಯವರ ಕೊನೆ ಗೆಲುವಿನ ವಿದಾಯ ಅಂತ ಹೇಳ್ತಾರೆ ಆದರೆ ಧೋನಿ ಸ್ವತಃ ಮಾತಾಡ್ತಾ ನನಗೆ ಥ್ಯಾಂಕ್ಸ್ ನಾನು ರಿಟೈರ್ಮೆಂಟ್ನ ಅನೌನ್ಸ್ ಮಾಡೋದು ಎಷ್ಟು ದೊಡ್ಡ ವಿಚಾರ ಏನು ಅಲ್ಲ ಇದಕ್ಕಿಂತ ಒಳ್ಳೆ ಮೂಮೆಂಟ್ ಬರೋಲ್ಲ ಆದರೆ ಇಡೀ ದೇಶ ಕೊಟ್ಟಿರುವಂಥ ಪ್ರೀತಿ ವಿಶ್ವ ಕೊಟ್ಟಿರುವಂಥ ಪ್ರೀತಿ ತಮಿಳ್ನಾಡು ಕೊಟ್ಟಿರುವಂಥ ಪ್ರೀತಿ ಸಿ ಎಸ್ ಕೆ ಕೊಟ್ಟಿರುವಂಥ ಪ್ರೀತಿಗೆ ನಾನು ಈಗಲೇ ಹೇಳಬೇಕಾ ಇನ್ನೊಂದು ಸೀಸನ್ ಆಡ್ಬೋದಾ ನನ್ನ ಮನಸ್ಸು ಸ್ಪಂದಿಸುತ್ತಾ ದೇಹ ಸ್ಪ ಮನ್ಸಿಗೆ ದೇಹ ಸ್ಪಂದಿಸುತ್ತಾ ಅಟ್ಲೀಸ್ಟ್ ಇನ್ನೊಂದು ಐದಾರು ತಿಂಗಳು ಟೈಮ್ ಇದೆ ನೋಡ್ಬಿಟ್ಟು ಡಿಶನ್ ತಗೋತೀನಿ ಅಂತ ಹೇಳಿದ್ರು ಹೀಗಾಗಿ ಧೋನಿ ಆಡಲೂಬಹುದು ಮುಂದಿನ ಸೀಸನನ್ನು ಇನ್ನೊಂದ್ ಕಡೆ ಧೋನಿ ವಿರುದ್ಧ ಸೋತ್ರೂ ಕೂಡ ಒಳ್ಳೆ ವ್ಯಕ್ತಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಫಲಿತಾಂಶ ಅಂದ್ಬಿಟ್ಟು ಗುಜರಾತ್ ನ ಕ್ಯಾಪ್ಟನ್ ಹಾರ್ದಿಕ್ ತುಂಬಾ ಎಮೋಷನಲ್ ಮೂಮೆಂಟ್ ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಕೃನಾಲ್ ಪಾಂಡ್ಯ ರಿಷಬ್ ಪಂತ್ ಇಶಾನ್ ಕಿಶನ್ ಸಾಕಷ್ಟು ಜನ ತುಂಬಾ ಜನ ಇದಾರೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಧೋನಿನ ತುಂಬಾ ರೋಲ್ ಮಾಡಲ್ ಆಗಿ ನೋಡ್ತಾರೆ ಧೋನಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತಾರೆ ಹೌದು ನಾನು ಗೆಲ್ಬೇಕಿತ್ತು ಬಟ್ ನಮ್ಗಿಂತ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನು ಸಿ ಎಸ್ ನೀಡ್ತು ಅರ್ಹ ಗೆಲುವು ಸಿಕ್ಕಿದೆ ಅಂತ ಸ್ವತಃ ಎದುರಾಳಿ ತಂಡದ ನಾಯಕ ಇದು ಸಾಕಷ್ಟು ಚರ್ಚೆ ಅನ್ನೋದ್ಕಿಂತ ಅಪ್ರಿಸಿಯೇಷನ್ ಎಷ್ಟು ಸೂಚಿಸಬೇಕು ಅಂತ ಹೌದು ಸೋಲೋ ಮೂಮೆಂಟ್ ನಲ್ಲಿ ಕೊನೆ ಕ್ಷಣದಲ್ಲಿ ಕೊನೆ ಎರಡು ಬಾಲ್ಗಳಲ್ಲಿ ಫಲಿತಾಂಶವನ್ನು ಬದಲಾಯಿಸಿದೆ ಯಾಕಂದ್ರೆ ಧೋನಿ ಬೇರೆ ಡಕೌಟ್ ಆಗಿಬಿಟ್ಟಿದ್ರು ಬದಲಾಯಿಸಿದ್ರು ರವೀಂದ್ರ ಜಡೇಜಾ ಹೌದು ಒಂದ್ ಕಡೆ ಪಂದ್ಯವನ್ನ ಗೆಲ್ಲಿಸಿ ರವೀಂದ್ರ ಜಡೇಜಾ ಅಂಬಟ್ಟಿ ರಾಯ್ಡು ಮತ್ತೊಂದ್ ಕಡೆ ನಾಯಕನಾಗಿ ಧೋನಿ ಗೆದ್ರೆ ಈ ರೀತಿಯ ಮಾತುಗಳಿಂದ ಅಂದರೆ ಅರ್ಹ ವ್ಯಕ್ತಿಗೆ ಗೆಲುವು ಸಿಕ್ಕಿದೆ ಅರ್ಹ ತಂಡಕ್ಕೆ ಸಿಕ್ಕಿದೆ ಅಂತ ಹೇಳೋ ಮೂಲಕ ಹಾರ್ದಿಕ್ ಪಾಂಡ್ಯ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಯಾಕಂದರೆ ಹಾರ್ದಿಕ್ ಪಾಂಡ್ಯ ನನ್ನೆ ಕೊನೆಯವರೆಗೂ ಕೂಡ ಹಾಲಿ ಚಾಂಪಿಯನ್ ಆಗಿದ್ದರು ಸತತವಾಗಿ ಎರಡು ಬಾರಿ ಗುಜರಾತ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಟ್ ಇದೀಗ ಸಿ ಎಸ್ ಐದನೇ ಬಾರಿಗೆ ಗೆದ್ದಿದೆ ನೋಡ್ಬೇಕು ಇನ್ನು ಏನೆಲ್ಲ ಆಗುತ್ತೆ ಅಲ್ಲ ಹತ್ ತಿಂಗಳ್ರು ಗೊತ್ತಿಲ್ಲ ಚೆನ್ನಾಗಿ ಟೀಮಲ್ಲಿ ಇರ್ತಾರೆ ನಾವ್ ಒಂದ್ ವರ್ಷ ಆಯ್ತಲ್ಲ ತುಂಬಾ ಹೊಸಬ್ರು ಅವಕಾಶ ಅವಕಾಶ ಕೊಡ್ಬೇಕು ಅನ್ನೋ ಚರ್ಚೆ ಕೂಡ ಇದೆ ಸಾಕು ಧೋನಿ ಎಲ್ಲ ಗೆದ್ಬಿಟ್ಟಿದ್ದಾರೆ ಇನ್ನೇನು ಗೆ ಧೋನಿ ಗೆಲ್ಲ ಅಂತ ಏನು ಉಳಿದಿಲ್ಲ ಇನ್ನು ಕ್ರಿಕೆಟ್ ನಲ್ಲಿ ಎಲ್ಲ ಗೆದ್ದಾಗಿದೆ ಅವಕಾಶ ಕೊಡಿ ಅಂತ ಒಂದು ಚರ್ಚೆ ಕೂಡ ಶುರುವಾಗಿದೆ ಒಂದ್ ರೀತಿ ಗೌರವ ಯಾರು ಹೇಳಲ್ಲ ಧೋನಿನೇ ಹೇಳ್ಬೇಕು ಧೋನಿ ಹೇಳಬೇಕು ಟೀಮ್ ಇಂಡಿಯಾಗ್ ಬರ್ಬೇಕು ಕೋಚ್ ಆಗಷ್ಟೇ ಅಷ್ಟೇ ಅಷ್ಟೇ ವರ್ಲ್ಡ್ ಕಪ್ ಬೇರೆ ಇರೋದ್ರಿಂದ ಎಸ್ ಶಿಕ್ಷಕ್ರೆ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನಾನು ಮತ್ತೀಗ ಸತೀಶ್ ಅಂಜನಾಪ್ಪ ಹೊರಡುವಂತ ಸಮಯ ಖಂಡಿತವಾಗಲೂ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವುದೇ ರೀತಿಯ ನಿಮ್ಮ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ತಿಳಿಸಿ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಇದು ಇವತ್ತಿನ ವಿಶೇಷ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ